ನಮಸ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋಲ್ಲಿ ನಾವು ಕಡಲೆಯಲ್ಲಿ ಸುಮಾರು ಒಂದು ಎರಡು ಸರಿ ನಾವು ಅಥವಾ ಮೂರು ಸರಿ ನಾವು ಸ್ಪ್ರೇ ಕೊಡ್ಬೋದು. ಸಾಧಾರಣವಾಗಿ ಕಡಲೆಯಲ್ಲಿ ಹಸುಳ ಬರುತ್ತೆ. ಆ ಹಸುಳದ ಟೈಮ್ದಲ್ಲಿ ನಾವು ಸ್ಟೀಮ್ ಜೊತೆಗೆ ನಾವು Bio95 ಜೊತೆಗೆ ಸ್ಪ್ರೇ ಮಾಡ್ಬೋದು ಅಥವಾ Bio99 ಜೊತೆಗೆ ಸ್ಪ್ರೇ ಮಾಡ್ಬೋದು. ಒಂದು 20 ಡೇಸ್ ಒಂದು 20 ದಿನದ ಒಂದು ವಯಸ್ಸಿನ ಒಂದು ಬೆಳೆ ಮೇಲೆ ನಾವು ಸ್ಪ್ರೇ ಮಾಡಬೇಕು. ಅಲ್ಲಿಂದ ಒಂದು 5 ಡೇಸ್ ಬಿಟ್ಟು ಎರಡನೇ ಸ್ಪ್ರೇ ಮಾಡಬೇಕು. ಎರಡು ಸ್ಪ್ರೇ ಅಲ್ಲೇ ಸಾಕಾಗುತ್ತೆ, ಇಲ್ಲ ಮೂರನೇ ಸ್ಪ್ರೇ ಆದ್ರೂ ಮಾಡ್ಬೋದು. ಅವಾಗ ಕವರಿಂಗ್ ಸ್ಟೇಜ್ ಇರುತ್ತೆ ಆ ಒಂದು ಇದ್ರೊಳಗೆ. ಇದು ಸುಮಾರು ಖರ್ಚು ಬಂದು ಒಂದ್ ಎಕರೆಗೆ 1,000 ರೂಪಾಯಿ ಖರ್ಚು ಬರುತ್ತೆ. ಒಂದ್ ಎರಡು ಟೈಮ್ ಆರಾಮಾಗಿ ಸ್ಪ್ರೇ ಮಾಡ್ಬೋದು. ಇದನ್ನು ನಾವು